ತಬಲಾ ನಾಣಿ ತಬಲಾ ನಾಣಿ ತಮ್ಮದೇ ಆದ ವಿಶಿಷ್ಟ ಹಾಸ್ಯ ನಟನೆಯ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಕನ್ನಡದ ಖ್ಯಾತ ಹಾಸ್ಯ ನಟ ತಬಲಾ ನಾಣಿ ತಬಲಾ ನಾಣಿ ಅವರು ಸಿನಿಮಾ ರಂಗಕ್ಕೆ ಬಂದಂತೆ ಒಂದು ಆಸಕ್ತಿದಾಯಕ ಕತೆ ಒಮ್ಮೆ ಶ್ರೀಕೃಷ್ಣ ಸಂಧಾನ ನಾಟಕವನ್ನ ಸಿನಿಮಾ ಮಾಡೋಕೆ ಹೊರಟಾಗ ತಬಲಾ ನಾಣಿ ಸಹಾಯಕರಾಗಿ ಹೋಗಿರ್ತಾರೆ ಇವರಲ್ಲಿನ ನಟನಾ ಪ್ರತಿಭೆಯನ್ನ ಗುರುತಿಸಿದ ಕನ್ನಡದ ಖ್ಯಾತ ನಟಿ ತಾರಾ ಅವರು ನಿಮ್ಮಲ್ಲಿ ಒಳ್ಳೆಯ ಆಕ್ಟಿಂಗ್ ಟ್ಯಾಲೆಂಟ್ ಇದೆ ತಬಲಾ ಏಕೆ ಬಾರಿಸುತ್ತಿದ್ದೀರಿ ಎಂದು ಹೇಳಿ ಒಬ್ಬ ನಿರ್ದೇಶಕರ ಬಳಿ ಕಳುಹಿಸುತ್ತಾರೆ ಕನ್ನಡದ ಗೋಧೂಳಿ ಎಂಬ ಧಾರಾವಾಹಿಯಲ್ಲಿ ಮೊದಲು ತಬಲಾ ನಾಣಿ ಅವರಿಗೆ ಅವಕಾಶ ಸಿಗುತ್ತೆ ನಂತರದಲ್ಲಿ ಎರಡು ಸಾವಿರದ ಆರರಲ್ಲಿ ನಿರ್ದೇಶಕ ಗುರುಪ್ರಸಾದ್ ಅವರ ಮಠ ಸಿನಿಮಾದಲ್ಲಿ ತಬಲಾ ನಾಣಿ ಅದ್ಭುತವಾಗಿ ನಟಿಸುತ್ತಾರೆ ಈ ಚಿತ್ರದ ನಂತರವೂ ಕೂಡ ತಬಲಾ ನಾಣಿ ಅವರಿಗೆ ಅಷ್ಟೇನೂ ಅವಕಾಶಗಳು ಸಿಗೋದಿಲ್ಲ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಗುರುಪ್ರಸಾದ್ ಅವರ ನಿರ್ದೇಶನದ ಎದ್ದೇಳು ಮಂಜುನಾಥ ಚಿತ್ರದಲ್ಲಿ ಕಣ್ಣಿಲ್ಲದ ಕುರುಡನ ಪಾತ್ರದಲ್ಲಿ ಮನೋಗ್ನವಾಗಿ ನಟಿಸಿ ಎಲ್ಲರ ಗಮನವನ್ನು ಸೆಳೆದಾರೆ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ ತಬಲಾ ನಾಣಿ ಕನ್ನಡದ ಬಹುತೇಕ ಟಾಪ್ ನಟರ ಚಿತ್ರಗಳಲ್ಲಿ ನಟಿಸಿರುವ ತಬಲಾ ನಾಣಿ ಅವರು ಸುಮಾರು ಅರವತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ನೀವು ಈ ವಿಡಿಯೋದಲ್ಲಿ ತಬಲಾ ನಾಣಿ ಅವರ ಪತ್ನಿ ಹಾಗೂ ಮಗಳನ್ನ ಕಾಣಬಹುದು ತಬಲಾ ನಾಣಿ ಅವರ ಏಕೈಕ ಪುತ್ರಿಯಾದ ಚಿತ್ರ ಅವರು ಕೂಡ ತಂದೆಯ ಹಾದಿಯಲ್ಲಿ ನಡೀತಾ ಇದ್ದಾರೆ ಚಿತ್ರ ಅವರಿಗೆ ಸಿಂಗರ್ ಆಗುವ ಆಸೆ ಹೀಗಾಗಿ ಹಲವು ಕಾರ್ಯಕ್ರಮಗಳಲ್ಲಿ ಚಿತ್ರ ಅವರು ಹಾಡಿದ್ದಾರೆ ತಬಲಾ ನಾಣಿ ಹಾಗೂ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ತಪ್ಪದೇ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು